ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಂ ಐ ಅದು ಮಲ್ಲಪ್ಪ ಜೋತವರ್. ಈ ಕಾಡನ್ನು ಒತ್ತುವರಿ ಮಾಡಿ ಅಂದ ಅರಣ್ಯವನ್ನು ಒತ್ತುವರಿ ಮಾಡಿಕೊಂಡು ಬೇಸಾಯ ಮಾಡುತ್ತಿರುವಂಥ ರೈತರು ಒಂದು ಒಗ್ಗಟ್ಟಾಗೆ ಈ ಅರಣ್ಯ ಇಲಾಖೆ ತೆರವು ಮಾಡುತ್ತಿರುವಂಥ ಕೆಲಸಕ್ಕೆ ವಿರೋಧ ಪಡಿಸ್ತಾ ಇದ್ದಾರೆ. ಈ ಒಂದು ಕಾಡಿನ ಜನ ನಾಡಿನ ಜನರ ಮಧ್ಯೆ ಒಂದು ತಿಕ್ಕಾಟಾಗಿದೆ. ಈ ನಾಡಿನ ಜನ ಸಹಜವಾಗಿ ಕಾಡನ್ನು ಕಡದ ರೈತಾಪಿ ಸಲುವಾಗಿ ಬೆಳೆಗಳ ಸಲುವಾಗಿ ನಾಡನ್ನು ಮಾಡೋ ಜೊತೆಗೆ ಕಾಡನ್ನು ಬೆಳೆಗಳನ್ನಾಗಿ ಮಾಡೋ ಒಂದು ಪ್ರಯತ್ನ ನಿರಂತರ ನಡೀತಾನೆ ಬಂದದ. ಮನುಷ್ಯ ಮತ್ತು ಕಾಡುಗಳ ಮಧ್ಯದ ಸಂಘರ್ಷ ನಿರಂತರ ಅದ. ಯಾಕಂದರೆ ಒಂದು ಅಭಿವೃದ್ಧಿ ಆಗಬೇಕಾಗಿತ್ತಪ್ಪ, ಜನ ಬದುಕಬೇಕಾಗಿತ್ತು ಅಂದ್ರೆ ಒಂದು ನಾಡು ಬೇಕೇ ಬೇಕಾಗ್ತದೆ. ಆ ಜನಕ್ಕೆ ಒಳ್ಳೆಯ ಗಾಳಿ, ಒಳ್ಳೆಯ ನೀರು ಮತ್ತು ಸಮತೋಲನ ಆಹಾರದ ಬೆಳೆಗಳು ಬೆಳೆದಕ್ಕೆ ಈ ಎಲ್ಲ ಕಾಡುಗಳ ಸಹಾಯ ಒಬ್ರಿಗೊಬ್ಬರು ನಿರಂತರ ಮಾಡ್ಕೊಂಡು ಬಂದಂಥದ್ದು. ಅದು ಒಂದರಿಂದ ಕೊಡುಕೊಳ್ಳೋ ವ್ಯವಹಾರ ಇದ್ದಂಗೆ ಅಂತಂದ್ರೆ ಒಳ್ಳೆಯ ಇಲ್ಲ. ಆದರೆ ಇತ್ತೀಚೆಗೆ ಕಾಡುಗಳಲ್ಲೇ ಅರಣ್ಯಗಳಲ್ಲೇ ಅನೇಕ ರೀತಿಯ ಒಂದು ವ್ಯವಹಾರಗಳು ಅಥವಾ ಅವ್ಯವಹಾರ ನಡೀತು ನಾನು ನೋಡ್ತಾ ನೋಡ್ತಾ ಬಂದಿದ್ದೀನಿ. ಕಾಡು ಗೆಳೆದು ಬೆಳೆಗಾಗಿ ಆಹಾರಕ್ಕಾಗಿ ಅದನ್ನು ಒಪ್ಪುವಂಥ ಮಾತು. ಯಾಕಂದ್ರೆ ನಾವು ಬದುಕಬೇಕಾಗಿದ್ರೆ ಆಹಾರ ಬೇಕು, ಜನಸಂಖ್ಯೆ ಹೆಚ್ಚಾದಂಗೆ ಬೆಳೆ ಬೆಳಿಬೇಕಾಗ್ತದೆ. ಬೆಳೆ ಬೆಳಿಬೇಕಾಗಿದ್ದರೆ ಇದ್ದ ಭೂಮಿ ಸಾಲುವುದಿಲ್ಲ, ಆಗ ನಾವು ಹೊಸ ಭೂಮಿನ ಅಕ್ವೈರ್ ಮಾಡ್ಕೋಬೇಕಾಗ್ತದೆ, ಹಿಡಿಬೇಕಾಗ್ತದೆ. ವಿಶೇಷವಾಗಿ ನೀರಿನ ಪಶಿ ಅಥವಾ ನೀರಿನ ಒಂದು ಸಂಗ್ರಹ ಹೆಚ್ಚಿರೋದು ಕಾಡುಗಳ ಬದಿಯಲ್ಲಿ ಅಥವಾ ಕಾಡುಗಳಲ್ಲಿ. ಯಾಕಂದರೆ ಕಾಡು ಇರೋದ್ರಿಂದ ಮಳೆ ಆಗ್ತದೆ, ಮಳೆ ಆಗೋದ್ರಿಂದ ಆ ಮಳೆ ನೀರು ಅಲ್ಲಿ ಸಂಗ್ರಹ ಆಗ್ತದೆ, ಆ ಗಿಡಗಳ ಬೇರುಗಳಲ್ಲಿ ಸಂಗ್ರಹ ಆಗ್ತದೆ, ಕಾಡಿನಲ್ಲಿ ಸಂಗ್ರಹ ಆಗ್ತದೆ. ಆ ನೀರಿನಿಂದ ನಾವು ಬದುಕ್ತಾ ಇರ್ತೀವಿ ಮತ್ತು ವನ್ಯಜೀವಿಗಳು ಬದುಕ್ತಾವೆ, ನಾವು ಬದುಕ್ತೀವಿ. ಈ ಎಲ್ಲ ನೀರಿನಲ್ಲಿ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಇವತ್ತು ನಮ್ಮ ಮಲೆನಾಡಿನ ಬಂಧುಗಳು, ರೈತ ಬಂಧುಗಳು ವಿರೋಧ ಮಾಡ್ತಾ ಇದ್ದಾರೆ. ಈ ಒಂದು ಏನಪ್ಪ ಅಂತಂದರೆ ತೆರವು ಒತ್ತುವರಿ ಮಾಡ್ಕೊಂಡಂತ ತೆರವು ಮಾಡೋದಕ್ಕೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಅದರಲ್ಲೂ ಶೃಂಗೇರಿ ತಾಲೂಕಿನಲ್ಲಿ ಇದು ಜೋರಾಗಿದೆ. ಅಲ್ಲಿಯ ರೈತರು ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದ್ದಾರೆ. ಅವರು ತಮ್ಮದೇ ಆದಂಥ ಒಂದು ಮಲೆನಾಡು ನಾಗರಿಕ ರಕ್ಷಣಾ ಹಿತರಕ್ಷಣಾ ಸಮಿತಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇನ್ನುಳಿದವರು ಸಪೋರ್ಟ್ ಮಾಡಿ ಇದು ಆಗಬಾರ್ದು, ಅಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು, ಅವ್ರ ಬದುಕಿಗೆ ತೊಂದರೆ ಆಗಬಾರ್ದು ಮಾಡಿದ್ದು ಒಪ್ಪುವಂಥದ್ದು. ಆದರೆ ಇದೇ ಕಾಲಕ್ಕೆ ಕಾಡನ್ನು ಉಳಿಸ್ಕೊಂಡು ಹೋಗುವಂತಹ ಒಂದು ನೀತಿ ನಿರ್ಧಾರ ಮಾಡುವಂಥದ್ದು ಅಷ್ಟು ಅವಶ್ಯಕ. ಯಾಕಂದರೆ ಮಲೆನಾಡು ಉಳಿಬೇಕು, ಬಯಲ್ನಾಡು ಉಳಿಬೇಕು, ಮಳೆನೂ ಆಗಬೇಕು, ಕಾಡು ಉಳಿಬೇಕು, ಇವೆಲ್ಲ ಉಳಿದಾಗ ಎಲ್ಲ ಮಾಡಲಿಕ್ಕೆ ಸಾಧ್ಯ. ಇವತ್ತು ನೋಡ್ರಿ, ಜಗತ್ತಿನ ಅತ್ಯಂತ ದೊಡ್ಡ ಮಲೆನಾಡು ದೊಡ್ಡ ಕಾಡು ಅಂದರೆ ಯಾವುದು? ಅಮೆಜಾನ. ಅಮೆಜಾನ್ನಲ್ಲಿ ಜನ ಕಾಡದ ಅಮೆಜಾನ್ ನದಿ ಸುತ್ತಮುತ್ತ ಜಗತ್ತಿನ ಈ ಒಂದು ಆಕ್ಸಿಜನ್ದಲ್ಲಿ 22% ಅಲ್ಲಿಂದ ಬರ್ತದೆ ಗಾಳಿ, ಆಕ್ಸಿಜನ್ ಅಥವಾ ಆಮ್ಲಜನಕ. ಅದನ್ನು ಇವತ್ತು ಕಳೆದ ನಿಧಾನಕ್ಕೆ ಕಳೆದನ್ನು ಅಲ್ಲಿಯ ಏನಪ್ಪ ಅಂತಂದರೆ ಕಬ್ಬು ಬೆಳೆಗಳನ್ನು ಮಾಡಿದ್ರಿಂದಾಗಿ ಮೊದಲಿನ ಒಂದು ರೂಪ ಕಳ್ಕೊಂಡು ಹೋಗಿದೆ ಅನ್ನೋದು ಈಗಾಗಲೇ ಪರಿಸರ ತಜ್ಞರು ವಿಜ್ಞಾನಿಗಳು ಹೇಳಿದ್ದಾರೆ. ಮತ್ತು ಇದು ಗೊತ್ತದ ನಮ್ಮ ನಾಗೇಶ್ ಅವ್ರಿಗೆ ಆಗಿರ್ಬೋದು, ಇನ್ನುಳಿದವ್ರಿಗೆ ಆಗಿರ್ಬೋದು, ಮಲೆನಾಡಿನ ರೈತರಿಗೂ ಆಗಿರ್ಬೋದು. ಅವರು ಒಕ್ಕರು ಹೇಳ್ತಾ ಇದ್ದಾರೆ ನಮ್ಮಿಂದ ಕಾಡು ನಾಶ ಆಗ್ತಾ ಇಲ್ಲ, ಈ ಕಾಂಕ್ರೀಟೀಕರಣಗೊಂಡಂಥ ವಿಚಾರವಾದಿಗಳಿಂದ, ಪರಿಸರವಾದಿಗಳಿಂದ ಅವ್ರು ಧಿಕ್ಕಾರ ಆಗ್ತಾ ಇದ್ದಾರೆ. ಅವರು ಅದ್ರ ಜೊತೆಗೆ ಸರ್ಕಾರಕ್ಕೂ ಧಿಕ್ಕಾರ ಆಗ್ತಾ ಇದ್ದಾರೆ. ಆದರೆ ಸರ್ಕಾರದ ಪ್ರತಿನಿಧಿಗಳಲ್ಲಿದ್ದಾರೆ ಎಂ ಪಿಗಳು, ಎಮ್ ಎಲ್ ಎಗಳು. ಆ ಎಂ ಪಿಗಳು ಎಮ್ ಎಲ್ ಎಗಳು ನೋಡ್ರಿ ಯಾರು ಪರ ಇರ್ತಾರೆ ಅವರು? ಇವತ್ತು ನಾವು ಸಹಜವಾಗಿ ನೋಡಿದಾಗ ಅವರು ರೈತರ ಹಿತಕ್ಕಿಂತಲೂ ಈ ಕಾಡಿನಲ್ಲಿ ಅವ್ಯವಹಾರ ಮಾಡೋರ ಜೊತೆ ಹೆಚ್ಚಿನ ಸಂಪರ್ಕ ಪಡೆದಿರ್ತಾರೆ ಅನ್ನೋ ಸಾಮಾನ್ಯವಾದಂಥ ಒಂದು ಆರೋಪಗಳು. ಯಾಕಂದರೆ ರೈತರಂತೆ ಸಾಧ್ಯತೆ ಮಾಡಲಿಕ್ಕೆ ಅದನ್ನು ಭಾಳ ಅಂದ್ರೆ 1 ಎಕರೆ 2 ಎಕರೆ ನಮಗೆ ಎಷ್ಟು ಬೇಕಪ್ಪ? ಸಣ್ಣ ರೈತರು, ದೊಡ್ಡ ರೈತರು ಇದ್ದಾರೆ ಅಲ್ಲಿ, ಇಲ್ಲಂತಲ್ಲ, ತಿಮಿಂಗಲಗಳು ಇದ್ದಾರೆ ರೈತರು, ದೊಡ್ಡವರು ಪಾಳೆಗಾರರು. ಅವರು ಭೂಮಿಯನ್ನು ಅಥವಾ ಕಾಡನ್ನು ಪೂರ್ತಿ ಕಡದಲ್ಲಿ ಕಾಫಿ ತೋಟನೋ ಟೀ ತೋಟನೋ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಕಾಫಿ ತೋಟ ಮಾಡಿದ್ದಂಥ ಅನೇಕ ಕಾಡಿನಲ್ಲಿ ವೈವಿಧ್ಯಮಯ ಒಂದು ಗಿಡಗಳು ಹೋಗಿದ್ದಾವೆ ಅನ್ನೋದು ನಿಮಗೆ ಗೊತ್ತದೆ. ಈ ಕೊಡಗಿನಲ್ಲೇ ಇನ್ನುಳಿದ ಕಡೆ ಅದೇ ಕಾಲಕ್ಕೆ ಇಲ್ಲಿ ಮಲೆನಾಡಿನಲ್ಲೂ ಸಹಿತ ಹೀಗಾಗಿ ಈ ಪರಿಸರ ಒಂದು ನಾಶ ಮಾಡಿದ್ರಿಂದಾಗಿ ಅದರ ಪ್ರಭಾವ ಜನಸಾಮಾನ್ಯರ ಮೇಲೆ ಮತ್ತು ಜನರ ಮೇಲೆ ಆಗ್ತಾ ಇರೋದು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಈಗಿಂದ ಕಳೆದ ಒಂದು 4-5 ವರ್ಷಗಳಿಲ್ಲ, ಅದರಲ್ಲಿ 10 ವರ್ಷಗಳಿಂದ ಈಚೆಗೆ ಅದು ಹೆಚ್ಚಾಗಿದೆ. ಮತ್ತು ಕಾಡುಗಳು ನಿಧಾನಕ್ಕೆ ಕುಸಿಲಿಕ್ಕೆ ಶುರುವಾಗಿದ್ದಾವೆ. ಕಾಡುಗಳು ಕಾಡು ಬದಿಲಿದ ಮೇಲೆ ನೀನು ನೋಡಿದ್ರಿ ವಯನಾಡದ್ದು ಯಾವ ರೀತಿ ಆಯಿತು, ಅದರಂತ ನಮ್ಮಲ್ಲೂ ಆಗ್ತಾ ಇದೆಯಲ್ಲ. ಈ ಒಂದು ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿ ಮತ್ತು ಈ ಒಂದು ಹಾಸನ ಜಿಲ್ಲೆಯ ಈ ಒಂದು ಮಲೆನಾಡಿನ ಏರಿಯಾದಲ್ಲಿ ಯಾವ ರೀತಿಯಾಗಿ ಹೊರತು ಬೀಳ್ತಾ ಇದೆ ಅನ್ನೋದನ್ನು ಇಲ್ಲೂ ಸಹಿತ ಕಾಡುಗಳು ಸಡನ್ನಾಗಿ ಕುಸಿದು ಹೋಗುವಂಥದ್ದು. ಅಭಿವೃದ್ಧಿ ಬೇಕು ನಮಗಿಲ್ಲಂತಲ್ಲ, ಅಭಿವೃದ್ಧಿ ಕಾಡನ್ನು ಉಳಿಸ್ಕೊಂಡು ಮಾಡುವಂಥದ್ದು, ಜೊತೆಗೆ ನಮ್ಮ ರೈತರನ್ನು ಉಳಿಸ್ಕೊಳ್ಳುವಂಥದ್ದು. ಮತ್ತು ಇವತ್ತು ಅದು ನಿಜ ಇಲ್ಲಂತಲ್ಲ, ಏನಾದರೂ ಇವತ್ತು ಕಾಡುಗಳು
ಉಳಿದಿದ್ರೆ ನಿಜವಾದ ರೈತರಿಂದ ಉಳಿದಿದ್ದವನಂದ್ರೆ ಸತ್ಯದ ಮೂರ್ನಾಲ್ಕು ಎಕರೆ ಐದಾರು ಎಕರೆ ಸನಕನೂ ಮಾಡಿದ್ರು ಅಡ್ಡಿ ಇಲ್ಲ. ಅಷ್ಟು ಭೂಮಿಯನ್ನು ಕೃಷಿ ಮಾಡ್ಕೊಂಡು ಬದುಕುವಂಥ ರೈತರಿಂದ ಏನು ಹಾನಿ ಇಲ್ಲ. ಯಾಕಂತಂದರೆ ಆ ರೈತರು ಏಕಕಾಲಕ್ಕೆ ಹೋರಾಟ ಮಾಡಬೇಕು, ಒಂದು ಕಾಡಿನ ಪ್ರಾಣಿಗಳ ಜೊತೆಗೆ ನಿರಂತರ ಮಳೆಯ ಜೊತೆಗೆ ಅದರ ಬದುಕನ್ನು ಮಾಡಬೇಕಾಗ್ತದೆ ಆ ರೈತರು. ಅದಕ್ಕೆ ಆಹಾರ ಸಲುವಾಗಿ ಅವರೇನು ಮಾಡ್ತಾರೆ